ರಪ್ಪ ಅಂತ ನಿಮ್ಮನ್ನು ಕಳ್ಸೋಕೆ ಎಲ್ಲ ವ್ಯವಸ್ಥೆಗಳು ಆಗ್ಬಿಡುತ್ತೆ. ನಿಮ್ಗೆ ಎಲ್ಲಿ ಅಡ್ಡಿ ಆತಂಕಗಳೇ ಆಗಲ್ಲ, ಈಸಿಯಾಗಿ ಹೋಗ್ತದಂಗೆ ವಿದೇಶಕ್ಕೆ ಹೋಗಿ ಕುತ್ಕೊಂಡ್ಬಿಡ್ಬೋದು ನೀವು. ಆದರೆ ಪ್ರೈವೇಟ್ ಜಾಬಲ್ಲಿ ಇದ್ದೀರಾ ಅಂತಂದ್ರೆ, ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಸೇರ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ, ಬಹಳ ಇಂಪಾರ್ಟೆಂಟ್ ನಿಮ್ಗೆ ಅದು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು. 3 ತಿಂಗಳೊಳಗೆ ಸಂಧಾನ ಮಾಡ್ಕೊಂಬಿಡ್ರಿ, ಎಷ್ಟು ಬರುತ್ತೋ ಅಷ್ಟು ನಿಮ್ಮ ಪಾಲಿ ಬಂದಿದ್ದು ಪಂಚಾಮೃತ ಸಂಧಾನ ಮಾಡ್ಕೊಂಬಿಡ್ರಿ. ಇಲ್ಲ ನಾನು ಫೈಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ 2025 ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಸಹ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರ 2025 ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ. 2023 24 ಹೋದ ವರ್ಷ, ಅದಕ್ಕೂ ಹೋದ ವರ್ಷ ನೀವು ಅನ್ಕೊಂಡಿದ್ರೆ ಈ ಕೆಲಸ ಆಗ್ಬೇಕಾಗಿತ್ತು, ಆ ಕೆಲಸ ಮಾಡ್ಬೇಕಾಗಿತ್ತು ಅಂತ ಮಾಡಕ್ ಆಗದೆ ಇದ್ದಿದ್ರೆ, ಈಗಲೂ ಇನ್ನೂ ಮಾಡಕ್ಕಾಗಿಲ್ಲ ಅಂದ್ರೆ, ನಿಮ್ಮ ಏನೇನು ಅನ್ಕೊಂಡಿರ್ತಾರೆ ಒಳ್ಳೆ ಕೆಲಸಗಳು, ಅದಷ್ಟು 2025 ಮಾಡಕ್ ಅನುಕೂಲ ಆಗ್ಲಿ, ಭಗವಂತನ ಆಶೀರ್ವಾದ ಸಿಗ್ಲಿ ನಿಮಗೆ, ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ಲಿ. ಈ ವರ್ಷ ಭವಿಷ್ಯದಲ್ಲೂ ಸಹ ಅಷ್ಟೇ. ಈಗ ಮುಂದೆ ನಾನು ಏನಾದ್ರು ನೆಗೆಟಿವ್ ಹೇಳಿದ್ರೆ, ಏನಾದ್ರು ಎಚ್ಚರಿಕೆಗಳು ಕೊಟ್ರೆ, ಏನಾದ್ರು ಕೆಟ್ಟದಾಗಿ ಹಿಂಗಾಗ್ಬಿಡುತ್ತೆ ಹಂಗೋಗ್ಬಿಡುತ್ತೆ ಅಂತಂದ್ರೆ ಅದೆಲ್ಲ ಸುಳ್ಳಾಗೋಗ್ಲಿ. ನಾನು ಹೇಳಿದ್ದೆಲ್ಲ ಸುಳ್ಳಾಗ್ಲಿ, ಆ ಕೆಟ್ಟದೇನೇ ಹೇಳಿದ್ರು ಅದು ಸುಳ್ಳಾಗ್ಲಿ, ನಾನೇನೇನು ಒಳ್ಳೇದು ಹೇಳ್ತೀನಲ್ಲ ಇದು ಒಳ್ಳೇದಾಗುತ್ತೆ ಅದು ಒಳ್ಳೇದಾಗುತ್ತೆ ಅದು ಮಾತ್ರ ಸತ್ಯ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಬನ್ನಿ, ಶುರು ಮಾಡೋಣ. 2025 ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ವರ್ಷ ಭವಿಷ್ಯ ಅಂತಂದಾಗ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಒಂದು ಗ್ರಹ ಸ್ಥಿತಿಗಳನ್ನು ಆಧರಿಸಿಕೊಂಡು ವರ್ಷ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಸೊ ಬನ್ನಿ, ಮೊದಲನೇದಾಗಿ 2025 ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. March 29 ತನಕ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನೇಶ್ವರ ಗ್ರಹ March 29 ಮೀನರಾಶಿಗೆ ಸಂಚಾರ ಆಗಲಿದ್ದಾನೆ. ಇನ್ನು May 15 ತನಕ ವೃಷಭ ರಾಶಿಯಲ್ಲಿರುವಂತಹ ಗುರುಗ್ರಹ May 15 ಮಿಥುನ ರಾಶಿಗೆ ಗುರುಗ್ರಹದ ಸಂಚಾರ. ಇನ್ನು May 17 ತನಕ ಏನು ರಾಹುಗ್ರಹ ಮೀನದಲ್ಲಿ, ಕೇತುಗ್ರಹ ಕನ್ಯಾದಲ್ಲಿ ಇದ್ದು, May 18 ಉಲ್ಟಾ ಪ್ರಯಾಣ ರಾಹುಕೇತುಗಳದ್ದು. ಸೊ ಕುಂಭರಾಶಿಗೆ May 18 ರಾಹುಗ್ರಹ ಬಂದರೆ, ಸಿಂಹರಾಶಿಗೆ May 18 ಕೇತುಗ್ರಹದ ಸಂಚಾರ ಆಗಲಿದೆ. ಇನ್ನು ಶುಕ್ರ ಮೇ ಅಂತ್ಯದವರೆಗೆ, ಅಂದರೆ ಜನವರಿಯಿಂದ ಮೇ ಅಂತ್ಯದವರೆಗೂ ಸಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲೇ ಇರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ. ವೀಕ್ಷಕರೇ, ಗ್ರಹ ಸ್ಥಿತಿಗಳು ಹೀಗಿರುವಾಗ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆಲ್ಲ ಯಾವ ರೀತಿ ಇರುತ್ತೆ 2025 ಅಂತ ನೋಡಿದ್ರೆ, ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಮೇ ತನಕ ನೀವು ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಏಪ್ರಿಲ್ ತನಕ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏಪ್ರಿಲ್ ಆದ್ಮೇಲೆ April 1 ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆದರೂ ಕೂಡ May 15 ತನಕ ಏನೂ ತೊಂದರೆ ಇರಲ್ಲ. ಬಟ್ May 15 ನಂತರ ನಿಮಗೆ ಸಪ್ತಮದಿಂದ ಗುರು ಅಷ್ಟಮಕ್ಕೆ ಹೋಗ್ಬಿಡ್ತಾನೆ, 8 ಮನೆ ಹೊಟ್ಟೋಗ್ತಾನೆ ಗುರು. ಸೊ ಗುರು ಬಲ ಮುಗಿದೋಗುತ್ತೆ. ಸೊ ಆದ್ರಿಂದ ನೀವೇನಾದ್ರು ಎಕ್ಸಾಮ್ಸ್ಗಳು ಬರಬೇಕು, ಹೊಸದಾಗಿ ಒಂದು ಕೋರ್ಸ್ಗಳು ಮಾಡಬೇಕು, ಅಥವಾ ವಿದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡಬೇಕು, ಈ ಥರ ಏನಾದರೂ ಪ್ರಯತ್ನಗಳು ಮಾಡೋದಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಮೊದಲ 3 ಆ ಪ್ರಯತ್ನವೇ ಮಾಡಿಕೊಳ್ಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೇನೆ ನಾನು, ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾರ್ಜನೆ ಮಾಡುವ ಕನಸನ್ನು ಇಟ್ಕೊಳ್ಬೇಡಿ, ಪ್ರಯತ್ನ ಮಾಡಬೇಡಿ. ಅದು ಸಕ್ಸಸ್ ಆಗುತ್ತೆ ಅನ್ನೋದು ಪ್ರಶ್ನೆ ಬೇರೆ, ಬಟ್ ಹೋಗ್ಬಿಡಿ ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂದರೆ ನಿಮಗೆ ಪಂಚಮ ಶನಿ ಸ್ಟಾರ್ಟ್ ಆಗಿಬಿಡುತ್ತೆ ಮೇ ಇದರಿಂದ. ಬಟ್ ಏನಾಗುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ನಿಮಗೆ ಸಪ್ತಮಾಧಿಪತಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಆದ್ರಿಂದ ನೀವು ಹೋಗ್ತೀನಿ ಅಂತ ಹೇಳೋದೇ ಲೇಟ್, ರಪ್ಪ ಅಂತ ನಿಮ್ಮನ್ನು ಕಳ್ಸೋಕೆ ಎಲ್ಲ ವ್ಯವಸ್ಥೆಗಳು ಆಗ್ಬಿಡುತ್ತೆ. ನಿಮಗೆ ಎಲ್ಲಿ ಅಡ್ಡಿ ಆತಂಕಗಳೇ ಆಗಲ್ಲ, ಈಸಿಯಾಗಿ ಹೋಗ್ತದಂಗೆ ವಿದೇಶಕ್ಕೆ ಹೋಗಿ ಕುತ್ಕೊಂಡ್ಬಿಡ್ಬೋದು ನೀವು. ಆದರೆ ಹೋಗೋದು ಈಸಿ, ಅಲ್ಲಿ ಹೋಗಿ ಓದ್ತೀರಾ? ಯಾಕೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ಸರಿ ಹೋಯ್ತು, ಇನ್ನೇನು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಅನ್ಬೇಕಾದ್ರೆ ಪಂಚಮಿಷನೇ ಶುರುವಾಗಿರುತ್ತೆ. ನೀವು ಮಾಡಿದ್ರದೆಲ್ಲ ತಪ್ಪು ನಿಮ್ಮ ಮೇಲೆ ಬರುತ್ತೆ, ಅಥವಾ ಆರೋಗ್ಯ ಹಾಳಾಗುತ್ತೆ, ಅಥವಾ ಫೀಸ್ಗಳು ಸರಿ ಕಟ್ಟಾಗಲ್ಲ, ಏನೋ ಒಂದೊಂದು ಬರ್ತಾ ಇರುತ್ತೆ. ವಿದ್ಯಾರ್ಥಿನೇ ಶ್ರದ್ಧೆಯಿಂದ ಮಾಡೋಕ್ಕಾಗಲ್ಲ, ಅದು ಇಲ್ಲಿದ್ರೂ ಆಗಲ್ಲ. ಆದರೆ ಅಟ್ಲೀಸ್ಟ್ ಇಲ್ಲಿದ್ದರೆ ಅಪ್ಪ ಅಮ್ಮ ಜೊತೆಗಿರ್ತಾರೆ, ಅಣ್ಣ ತಮ್ಮ ಯಾರೋ, ನಮ್ಮ ಅಕ್ಕ ತಂಗಿ, ನಮ್ಗೆ ಬೇಕಾದ ನಮ್ಮವರು ಇರ್ತಾರೆ, ಅವ್ರು ಅಟ್ಲೀಸ್ಟ್ ಬೆನ್ನು ತಟ್ತಾ ಇರ್ತಾರೆ, ಏನೋ ಸಮಸ್ಯೆ ಆದರೆ ಬಂದು ನಿಂತ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾರೆ, ಹುಷಾರಿಲ್ಲ ಅಂದ್ರೆ ನಿಮ್ಮ ಜೊತೆಗೆ ಆಸ್ಪತ್ರೆಗೆ ಬರ್ತಾರೆ, ಏನೋ ಒಂದು ಇರ್ತಾರೆ.
ಬಟ್ ನೀವು ವಿದೇಶಕ್ಕೆ ಹೋದ್ರೆ ಏನಿಲ್ಲ, ಎಲ್ಲ ವಾಟ್ಸಪ್ ವಿಡಿಯೋ ಕಾಲಲ್ಲೇ ಮುಗಿಸ್ಕೋಬೇಕು ಅಲ್ವೇ. ಆಮೇಲೆ ನೀವೇನೇ ಕಷ್ಟ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಪ್ರಾಕ್ಟಿಕಲಿ ಅಲ್ಲಿ ಬಂದೆಲ್ಲ ಸರಿ ಮಾಡೋಕ್ಕೂ ಆಗದಿರೋ ಅಂತ ಪರಿಸ್ಥಿತಿ, ನೀವೇ ಲೋನ್ ಮಾಡ್ಕೊಂಡು ಹೋಗಿರ್ತೀರಾ. ಸೊ ನನ್ನ ಪ್ರಕಾರ ನೀವು ಇಲ್ಲೇ ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು, ನೀವೇನೇ ಓದಬೇಕು ಅಂದ್ರೆ ಇಲ್ಲೇ ಇಲ್ಲೇ ಓದ್ತಕ್ಕಂಥದ್ದು. ಹುಷಾರಂದ್ರೆ ಟಪ್ ಅಂತ ಮನೆಗೆ ಹೋಗಕ್ಕೆ ಆಗ್ಬೇಕು, ರಾತ್ರಿ ಬಸ್ ಹತ್ರ ಮನೇಲಿ ಬೆಳಗ್ಗೆ ಬಸ್ ಮನೇಲಿ ಇರ್ಬೇಕು ನೀವು, ಅಷ್ಟು ಹತ್ತಿರದಲ್ಲಿ ಎಲ್ಲರೂ ನಿಮಗೆ ಕಾಲೇಜ್ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು ಅನುಕೂಲ, ಇಲ್ಲ ಅಂದ್ರೆ ಸಮಸ್ಯೆ ಆಗಬಹುದು ಅನ್ನೋದು ನನ್ನ ಉದ್ದೇಶ. ನೆಕ್ಸ್ಟ್ ಬಂದು ಉದ್ಯೋಗ. ಉದ್ಯೋಗದ ವಿಚಾರದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ದಾ ಅಂದ್ರೆ ಅವ್ರು ಕರೆದಾಗ ನೀವು ಹೋಗ್ಬೇಕಾಗತ್ತೆ, ನಿಮ್ಮ ಮನಸ್ಸು ಬಂದ ಕಾಲ ಆಫ್ ಕೋರ್ಸ್ ಅದು ಹೌದು. ಬಟ್ ಅಕಸ್ಮಾತ್ ನಿಮ್ಮ ಅದೃಷ್ಟ ಚಲೋ ಇದ್ದು ಮೇ ಒಳಗಡೆ ಏನಾದರೂ ಕ್ವಾಲಿಫ್ ಮಾಡಿದ್ರು ಅಂತಂದ್ರೆ ನಿಮಗೆ ಇದು ಏನು ಗೌರ್ಮೆಂಟ್ ಜಾಬ್ ಸಿಗುವಂತಹ ಯೋಗ ಬಲಗಳು ತುಂಬಾ ಜಾಸ್ತಿ ಇರ್ತದೆ, ಅದರ ನಂತರ ಕರೆದ್ರು ಅಂದ್ರೆ ಅದು ತೀರಾ ಕಡಿಮೆ ಇರ್ತದೆ. ಆಯ್ತಾ. ಆಮೇಲೆ ಇನ್ನೂ ಒಂದು ಹೇಳ್ತೇನೆ, ನೀವು ಗೌರ್ಮೆಂಟ್ ಜಾಬ್ ಬಿಡಿ, ನೀವು ಪ್ರೈವೇಟ್ ಜಾಬಲ್ಲಿ ಇದ್ದೀರಾ ಅಂತಂದ್ರೆ, ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಸೇರ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಅಟ್ ಎನಿ ಕಾಸ್ಟ್ ಇವತ್ತಲ್ವಾ, ಜೂನ್ ಒಳಗೆ ಮೇ ಒಳಗೆ ನೀವು ಹೊಸ ಕಂಪ್ನಿ ಹೋಗ್ತೀರಿ ಅಂದ್ರೆ ನಾನು ಮುಗಿಸ್ಕೊಂಬಿಡಿ. ಮೇ ದಾಟ್ಬಿಡ್ತು ಅಂದ್ರೆ ಇರೋ ಜಾಬ್ನ ರಿಸೈನ್ ಮಾಡಕ್ ಹೋಗ್ಬಿಡಿ, ಆಮೇಲೆ ಹೊಸ ಜಾಬ್ ಸಿಗಲ್ಲ, ನೆನ್ಪಿಟ್ಕೊಂಬಿಡಿ ಅದನ್ನ. ಆಮೇಲೆ ಸರ್ಕಾರಿ ಉದ್ಯೋಗ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೇನೆ, ಬಹಳ ಕೇರ್ಫುಲ್ ಆಗಿರಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು. ಏನೋ ಒಂದಿಷ್ಟು ಆಪಾದನೆಗಳು ನಿಮ್ಮ ಮೇಲೆ ಬರಲಿದೆ, ಲಂಚದ ಆಪಾದನೆಗಳಿರಬಹುದು ಅಥವಾ ಬೇರೆ ಬೇರೆ. ನೀವು ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಸರ್ಕಾರಿ ಉದ್ಯೋಗ ಅಂದ್ರೆ ನೀವು ಒಂದಿಷ್ಟು ಲಂಚ ತಗೊಂತೀರಾ ಅಂತ ಎಲ್ಲರೂ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ. ನೀವು ಎಷ್ಟೇ ಶುದ್ಧ ಹಸ್ತರವರಾಗಿದ್ರು ಇನ್ನೊಬ್ಬರ ತಲೆಯಲ್ಲಿರಲ್ಲ, ಬಿಡು ಬೇಜಾನ್ ದುಡ್ಡು ಮಾಡಿರ್ತಾರೆ, ಈ ಬಂದ್ಬಿಟ್ಟಿರುತ್ತೆ. ಇನ್ನು ಏನಾಗುತ್ತೆ ನಿಮಗೆ ಪಂಚಮ ಶನಿ ಬೆರೆ ಮೇಲಿಂದ ಅಂದ್ರೆ ಗಾಯದ ಮೇಲೆ ಬರೆ ಆಗ್ಬಿಡುತ್ತೆ ಅದು. ಸೊ ಆದ್ರಿಂದ ದಯವಿಟ್ಟು 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 ಬಹಳ ಕೇರ್ಫುಲ್ ಆಗಿರಿ. ಯಾರೋ ತಿಂದು ನಿಮ್ಮ ಬಾಯಿ ಒರೆಸಬಹುದು, ಯಾರೋ ಅವ್ರದ್ದೇನೋ ಒಂದಿಷ್ಟು ಇದನ್ನ ನಿಮ್ಮ ಮುಖಾಂತರ ಮಾಡಿಸ್ಕೊಳ್ಳೋಕೆ ನೋಡಬಹುದು. ಪಂಚಮ ಶನಿ ನೀವು ದಯವಿಟ್ಟು ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ರಾಜಕೀಯದಲ್ಲಿ ಇರ್ತಕ್ಕಂಥ ವೃಶ್ಚಿಕ ರಾಶಿ ಅವರಿಗೆ ಬಹಳ ಇಂಪಾರ್ಟೆಂಟ್ ನಿಮ್ಗದು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಗೊತ್ತಲ್ವಾ. ನೀವು ಏನೋ ವರ್ಷ ಕುಂಬಾರಂಗ್ ವರ್ಷ ದೊಣ್ಣೆ ನಿಮಿಷ ಅನ್ನೋ ಥರ ನಿಮ್ಮ ಹೆಸರನ್ನ ಹಾಳು ಮಾಡಕ್ ಬಿಡಲಾಗುತ್ತೆ. ಸೊ ಆದ್ದರಿಂದ ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ ವೃಶ್ಚಿಕ ರಾಶಿ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು. ಈ ಮೊದಲೇ ವಿರೋಧ ಪಾರ್ಟಿಯವ್ರು ಗೆದ್ದಾಗ ಇವ್ರನ್ನ ಜೈಲಿಗೆ ಹಾಕ್ಸೋದು, ನೀವು ಗೆದ್ದಾಗ ಅವ್ರನ್ನ ಜೈಲಿಗೆ ಹಾಕ್ಸೋದು ಪ್ರಯತ್ನಗಳೆಲ್ಲ ನಡೀತಾ ಇರ್ತಾವಲ್ಲ. ಸೊ ಬಹಳ ಕೇರ್ಫುಲ್ ಆಗಿರ್ಬೇಕು ರಾಜಕೀಯದಲ್ಲಿ ಇರ್ತಕ್ಕಂಥ ವೃಶ್ಚಿಕ ರಾಶಿಗಳು. ಅದನ್ನು ಹೊರತುಪಡಿಸಿ ಸರ್ಕಾರಿ ಉದ್ಯೋಗಗಳಂತೂ ಸಿಕ್ಕಾಪಡ ಹುಷಾರಾಗಿರ್ಬೇಕು. ಆಮೇಲೆ ಪ್ರೈವೇಟ್ ಜಾಬಲ್ಲಿ ಇದ್ದೀರಾ ಅಂದರೆ ಕೆಲವಿಷ್ಟು ಈ ಚೆಕ್ಗಳು ಅಥವಾ ಕ್ಯಾಶ್ ಇತ್ಯಾದಿ ವ್ಯವಹಾರಗಳು ನಿಮ್ಮ ಇದರಲ್ಲಿ ಇದ್ದೀರಾ ಅಂತಂದಾಗ ಭಾಳ ಕೇರ್ಫುಲ್ ಆಗಿ, ಯಾರೋ ತಿಂದ್ಬಿಟ್ಟು ನಿಮ್ಮ ಹೆಸರಿಗೆ ಹಾಕ್ಬಿಡ್ಬೋದು. ಅಥವಾ ಇಂಪಾರ್ಟೆಂಟ್ ಚೆಕ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಳ್ರಿ, ಇದನ್ನು ನಿಮ್ಮ ಜವಾಬ್ದಾರಿ ಅಂತಂದರೆ ನಾನು ಯಾವುದೇ ಜವಾಬ್ದಾರಿ ತಗೊಳಲ್ಲ ಅಂತ ಮೊದಲೇ ಹೊರಗೆ ಬಂದ್ಬಿಡಿ. ಓ ಅದರಿಂದ ನಾನು ಜವಾಬ್ದಾರಿಯುತವಾಗದನ್ನು ಮಾಡಿದ್ರೆ ನಮ್ಮ ಬಾಸಿಗೆ ಖುಷಿ ಆಗ್ಬಿಟ್ಟು ನಾನು ಏನೋ ತುಂಬ ಒಳ್ಳೆ ಹೆಸರು ಪಡೆದು ಬಿಡ್ತೀನಿ, ಅವೆಲ್ಲ ಸುಳ್ಳು ಗೊತ್ತಲ್ವಾ, ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ ನಿಮಗೆ. ಸೊ ದೊಡ್ಡ ದೊಡ್ಡ ಜವಾಬ್ದಾರಿಗಳು ತೊಗೊಂಡು ಮುನ್ನೆಲೆ ಮುಂದೆ ನಿಂತ್ಕೊಂಡು ನಾನೇ ಲೀಡರ್ ಆಗ್ತೀನಿ ಅನ್ನೋಂಥದ್ದೆಲ್ಲ ಮಾಡೋಕೆ ಹೋಗ್ಬಿಡಿ, ಎಲೆ ಮರೆ ಕಾಯ್ತಾರ ಇರಿ, ತುಂಬ ಮುಂದೆ ಮಾಡೋಕೆ ಹೋಗ್ಬಿಡಿ. ಅದು ಮೇ ಜೂನ್ ಅಂತ ಏಪ್ರಿಲ್ ನಂತರ ಅಂತೂ ಎಟ್ ಎನಿ ಕಾಸ್ಟ್ ಮಾಡಬಾರ್ದು ಆ ಕೆಲಸನ. ಇನ್ನು ನೆಕ್ಸ್ಟು ಗೃಹ ನಿರ್ಮಾಣ, ಮನೆ ಕಟ್ತಕ್ಕಂಥದ್ದು. ಚಿಕ್ಕ ಚಿಕ್ಕ ಮನೆ ಅಂದರೆ ಈಗ ಒಂದು ಅರ್ಧ ಸೈಟಲ್ಲಿ ಒಂದು ಫ್ಲೋರು ಒಂದು ಅಷ್ಟೇ ಮನೆ ಕಟ್ಟೋದು ಅಂತ ಆದರೆ, ಅಂದರೆ ಯಾವ ಸಾಲವನ್ನು ನೀವು ಸ್ವಲ್ಪ ಕಷ್ಟ ಆದ್ರೂ ಕೂಡ ತೀರಿಸ್ಬಿಡ್ತೀನಿ ಅನ್ನೋಂಥ ಸಾಲಗಳು ಮಾತ್ರ ಮಾಡಿ ಸೈಟ್ ತಗೊಂಡು ಮನೆ ಕಟ್ಬೋದು. ಇಲ್ಲ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಒಂದು 30-40 ಸೈಟು, 60-40 ಸೈಟು, ಎರಡು ಓವರ್ ಮೂರು, ಎರಡು ಫ್ಲೋರ್ ಮೂರು ಫ್ಲೋರ್ ಮನೆ, ಒಂದು 80 ಲಕ್ಷ ಸಾಲ, 1 ಕೋಟಿ ಹೋಮ್ ಲೋನು ಅಂಥದ್ದಕ್ಕೆಲ್ಲ ಸವಾಸಕ್ಕೆ ಕೈ ಹಾಕೋಕೆ ಹೋಗ್ಬೇಡಿ. ಒಂದು 2 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಒಂದು 3 ವರ್ಷ ಮನೆ ಮುಂದೆ ಹಾಕ್ಬಿಡಿಬೇಕಾರೆ. ಏನೇ ನೀವು ಮನೆ ಕಟ್ಟೋದಿದ್ರು 6 ತಿಂಗಳು ಮೇ ಜೂನ್ ಶ್ರಾವಣ ಮಾಸದಲ್ಲಿ ಗೃಹಪ್ರವೇಶ ಮಾಡುವಷ್ಟು ಚಿಕ್ಕ ಮನೆಗಳಾದರೆ ನೀವು ಮಾಡಿ. ಇಲ್ಲ ನಮ್ಮದು ದೊಡ್ಡದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಈಗರೊಳ್ಳೆ ಒಂದು 3 ಫ್ಲೋರ್ ಕಟ್ಬೇಕು ಅಂದ್ಕೊಂಡಿದ್ದೀವಿ, ಕೈ ಹಾಕೋಬಿಡಿ, 1 ವರ್ಷ ಸುಮ್ಮನೆ ಇದ್ಬಿಡಿ. ಆಯ್ತಾ. ಸ್ಟಾರ್ಟಿಂಗ್ ವರ್ಷ ಸೈಟೇ ತಗೊಂಡಿಲ್ಲ ಇನ್ನು ನೀವು ಅಂತಂದ್ರೆ ಇನ್ನೊಂದು ಥರ ಬರುತ್ತೆ. ಸೈಟೇ ತಗೊಂಡಿಲ್ಲ ಅಂತಂದ್ರೆ ನೀವು ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತೀನಿ, ಯಾಕೆಂದ್ರೆ ಕುಜ ನೀಚ ಸ್ಥಿತಿ ಇರುತ್ತಾನೆ ಸ್ಟಾರ್ಟಿಂಗಲ್ಲಿ. ಬಟ್ ಶುಕ್ರ ತುಂಬ ಪವರ್ಫುಲ್ ಆಗಿರ್ತಾನೆ. ಸೊ ಅದರಿಂದ ಏನಾಗ್ಬಿಡುತ್ತೆ ನಿಮಗೆ, ಏನು ನೀವು ಸ್ಟಾರ್ಟ್ ಮಾಡಿ ನಾನು ಕೊಡ್ತೀನಿ ದುಡ್ಡು ಅನ್ನೋರೇ ಜಾಸ್ತಿ. ನಿಮ್ಮ ಬ್ಯಾಂಕ್ ಲೋನ್ ಅಲ್ಲ, ಕೈ ಸಾಲ ಕೊಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅವ್ರು ನಂಬ್ಕೊಂಡು ನೀವು ಮನೆ ಕಟ್ಟಕ್ಕೆ ಹೋದ್ರೆ ಎಡವಟ್ಟಾಗ್ಬಿಡುತ್ತೆ. ಆಮೇಲೆ ಯಾವತ್ತೂ ಕೂಡ ಈ ಮನೆ ಕಟ್ಟೋದು ಇನ್ನೊಬ್ಬರ ಹತ್ರ ಕೈ ಸಾಲ ಮಾಡಿ ಮನೆ ಕಟ್ಟಬಾರದು ಆಯ್ತಲ್ವಾ. ಹೋಮ್ ಲೋನಲ್ಲೇ ಮಾಡಬೇಕು. ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ ಅಂತ ಆದರೆ ಮಾತ್ರ ಮನೆ ಕಟ್ಟಿಕ್ಕೆ ಟ್ರೈ ಮಾಡಿ. ಅದು ಅರ್ಧ ಸೈಟು, ಈ 600 ಸ್ಕ್ವೇರ್ ಫೀಟು, 800 ಸ್ಕ್ವೇರ್ ಫೀಟು, ಒಂದೇ ಫ್ಲೋರ್ ಮನೆ ಅಷ್ಟೇ ಕಟ್ಟೋದು, ದೊಡ್ಡದಾಗಿ ಏನು ಕಟ್ಟಲ್ಲ, ಇಂಥವ್ರಿಗೆಲ್ಲ ಓಕೆ. ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ಇನ್ನು ಸೈಟ್ ವ್ಯವಹಾರ ಮಾಡ್ತಕ್ಕಂಥವ್ರು, ಖರೀದಿ ಮಾಡ್ತಕ್ಕಂಥವ್ರು ಮಾಡಲೇಬೇಕು ಅಂತಾದರೆ ಏಪ್ರಿಲ್ 1ನೇ ತಾರೀಕಿಂದ ಮೇ 15 ತಾರೀಕು ಒಳಗಡೆ ಟ್ರೈ ಮಾಡಿ. ಅದರ ನಂತರ ಮೊದಲೂ ಬೇಡ, ಅದ್ರ ನಂತರವೂ ಬೇಡ ಅಂತ. ಓಕೆನಾ. ನೆಕ್ಸ್ಟು ವಿವಾಹದ ವಿಚಾರಗಳು ಬಂದರೆ, ವಿವಾಹದ ವಿಚಾರಗಳಿಗೆ ಗುರುಬಲವೇ ಇಂಪಾರ್ಟೆಂಟ್. ಸೊ ನಿಮ್ಮ ವಿವಾಹ ಏನೇ ಇದ್ರೂ ಕೂಡ ವಿವಾಹದ ವಿಚಾರಗಳು ಮೇ 15 ಒಳಗೆ
ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಬಲಗಳೆಲ್ಲ ಇರುವಂಥದ್ದು ದೇವರು. ಬಟ್ ನಾನೇನು ಹೇಳ್ತೇನೆ, ಇನ್ನೂ ಕಡಿಮೆ ಮಾಡ್ತೀನಿ, ನಾನು ಏಪ್ರಿಲ್ 1ನೇ ತಾರೀಕು ಒಳಗೆ ಮುದುವೆ ಹುಡ್ಬೇಕು ಅಂತೀನಿ ನಾನು. ಸೊ ಯಾವುದೇ ಒಂದು ಹುಡುಗಗೆ ಹುಡುಗ ಅಥವಾ ಹುಡುಗಂಗೆ ಹುಡುಗಿ ಫೈನಲೈಸ್ ಆಗೋದು ಏಪ್ರಿಲ್ 1ನೇ ತಾರೀಕು ಒಳಗೆ ಫೈನಲೈಸ್ ಆಗಿಬಿಡ್ಬೇಕು. ಯಾಕೆಂದ್ರೆ ಪಂಚಮ ಶನಿ ಬಂದ ಮೇಲೆ ಹುಡುಗಿ ಫೈನಲೈಸ್ ಮಾಡುವಂಥವ್ರು ಅಂದರೆ ನಿಮ್ಮ ಗ್ರಹಚಾರ ಚೆನ್ನಾಗಿಲ್ಲದೆ ಇದ್ದಾಗ ಸಿಕ್ಕುವಂತಹ ಒಂದು ಆಪ್ಷನ್ಸ್ ಯಾವ ಥರ ಇರ್ಬೋದು? ಟೈಮ್ ಸರಿ ಇಲ್ದಾಗ ಎಂಥವ್ರು ಸಿಗ್ತಾರೆ? ಚೆನ್ನಾಗಿಲ್ದವ್ರೆ ಸಿಗ್ತಾರೆ ಅಲ್ವಾ. ಟೈಮ್ ಚೆನ್ನಾಗಿದ್ದಾಗ ಚೆನ್ನಾಗಿರೋರು ಸಿಗ್ತಾರೆ. ಸೊ ನಿಮ್ಮ ಟೈಮ್ ಯಾವ ಚೆನ್ನಾಗಿದೆ? ಜನವರಿ, ಫೆಬ್ರವರಿ, ಮಾರ್ಚ್, 3 ತಿಂಗಳು ಟೈಮ್ ಚೆನ್ನಾಗಿದೆ. ಆಯ್ತಾ, ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಸಪ್ತಮದಲ್ಲಿ ಗುರು ಬರ ಇರ್ತದೆ, ಸೂಪರ್. ಸೊ ಅದರಿಂದ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳೊಳಗೆ ನೀವು ಯಾವ ಹುಡುಗಿಯನ್ನೋ ಹುಡುಗನನ್ನೋ ಫೈನಲೈಸ್ ಮಾಡ್ತೀರಾ ಅದೇ ನಂತರ ಆದರೂ ಓಕೆ. ಇಲ್ಲ, ಏಪ್ರಿಲ್ 1ನೇ ತಾರೀಕು ನಂತರ ಹೊಸದಾಗಿ ಹುಡುಗಿಯನ್ನು ಹುಡುಕೋದು, ಹೊಸದಾಗಿ ಹುಡುಗನ ಹುಡುಕೋದು ಅಂತಂದರೆ ರಾಂಗ್, ತಪ್ಪು ಒಂದು ಇದು ಬಂದ್ಬಿಡ್ಬೋದು. ಸೊ ಆದ್ದರಿಂದ ಹುಷಾರಾಗಿರಿ. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಹೇಳ್ತೇನೆ ನಿಮಗೆ, ಏನೇ ದಾಂಪತ್ಯ ಕಲಹಗಳು ಏನೇ ಇದ್ದರೂ ಒಂದು 2-3 ವರ್ಷ ಅದನ್ನೆಲ್ಲ ಮರೆತುಬಿಟ್ಟು ನೀವು ಹೆಂಗಾರು ಮಾಡಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಗಂಡನ ಜೊತೆಗೋ ಅಥವಾ ನೀವು ವೃಶ್ಚಿಕ ರಾಶಿ ಸ್ತ್ರೀಯರಾದರೆ ನಿಮ್ಮ ಗಂಡನ ಜೊತೆಗೆ, ಪುರುಷರಾದರೆ ನಿಮ್ಮ ಹೆಂಡತಿ ಜೊತೆಗೆ. ಯಾಕೆ ಅಂದರೆ ನೀವು ಒಮ್ಮೆ ಪಂಚಮ ಶನಿಯಲ್ಲಿ ಕೋರ್ಟ್ ಕಾಲಿಟ್ಟರ ಮುಗಿದೋಯ್ತು ಕತೆ, ಅದು ಏನು ಮಾಡೋ ಮತ್ತು ಸರಿ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದರಿಂದ ವೃಶ್ಚಿಕ ರಾಶಿಯ ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಮದುವೆ ಆಗಿರೋರು ಹೇಳ್ತೀನಿ, ನಿಮ್ಮ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ, ಬಹಳ ಸಂಗಾತಿ ಜೊತೆಗೆ ಪ್ರೀತಿ ವಿಶ್ವಾಸದಿಂದಿರಿ. ಏನೇ ಇದ್ರು ಕೂಡ ಹೇಳ್ತಾರ, ತೂಗಿಸ್ಕೊಂಡು ಹೋಗ್ಬೇಕಪ್ಪ, ತೂಗಿಸ್ಕೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ಆ ಥರ ಇನ್ನೇನೋ ಮಾಡ್ಕೊಂಡು ತೂಗಿಸ್ಕೊಂಡು ಹೋಗ್ಬಿಡಿ. ಒಂದು 2-3 ವರ್ಷ ಹಿಂಸೆ ಆಗುತ್ತೆ, ಅನುಭವಿಸ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಏನಾದ್ರು ಸ್ವಲ್ಪ ಚೇಂಜಸ್ ಇದ್ರೆ ನೋಡಬಹುದು. ಬಟ್ ಏನೇ ಸಾರ್ಟ್ ಔಟ್ ಮಾಡ್ಕೊಳ್ಳೋದಿದ್ರು ಏಪ್ರಿಲ್ ತನಕ ಅವಕಾಶ ಇರುತ್ತೆ. ದಾಂಪತ್ಯ ಜೀವನ ಗಲಾಟೆ ಆಗಿದೆ, ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಕೂತ್ಕೊಂಡು ಒಂದು ವ್ಯವಹಾರ ಒಂದು ಏನೋ ಒಂದು ಒಂದು ಸಮಾಧಾನದ ಒಂದು ಇದಕ್ಕೆ ಬರ್ಕೊಳ್ಳೋಕೆ, ನೀವು ಸರಿ ಮಾಡ್ಕೊಳ್ಳೋಕೆ ಒಂದು 3 ತಿಂಗಳು ಇರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ಅಡ್ಜಸ್ಟ್ ಮತ್ತೆ ಕೋರ್ಟು ಕಚೇರಿಗೆ ಒಂದ್ಸಲ ಪಂಚಮ ಶನಿಯಲ್ಲಿ ನೀವು ಕಾಲಿಟ್ಬಿಟ್ರೆ ಮುಗಿದೋಯ್ತದೆ, ಮತ್ತೆ 2-2.5 ವರ್ಷ ಎಳೆದಾಡುತ್ತದೆ. ಆದ್ದರಿಂದ ಆಮೇಲೆ ಸಂತಾನಾದಿ ವಿಚಾರಗಳಿಗೆ ಪ್ರಯತ್ನ ಮಾಡ್ತೀರ ಅಂತಂದರೆ ಮತ್ತದೇನೆ ಜೂನ್ ತನಕ ಗುರುಬಲ ಇದೆ, ಪ್ರಯತ್ನ ಮಾಡ್ಬೋದು. ಆದರೆ ಏಪ್ರಿಲ್ಗೆ ಪಂಚಮದಲ್ಲಿ ಶನಿ ಬಂದ್ಬಿಡ್ತಾನೆ, ಅಂದರೆ ಏಪ್ರಿಲ್ ನಂತರ ವೃಶ್ಚಿಕ ರಾಶಿಯವರು ಸಂತಾನಕ್ಕೆ ಮಾಡುವ ಪ್ರಯತ್ನಗಳು ಯಶಸ್, ಗುರುಬಲ ಇದ್ದರೂ ಕೂಡ 1-1.5 ತಿಂಗಳು ಯಶಸ್ಸಿನ ಪ್ರಮಾಣ ಕಡಿಮೆ. ಯಾಕೆಂದರೆ ಪಂಚಮದಲ್ಲಿ ಪಂಚಮಾರ ಇಷ್ಟ ಆಗ್ಬಿಡುತ್ತೆ, ಶನಿ ಬಂದ್ಬಿಟ್ಟಿರ್ತಾನೆ. ಸೊ ಅದರಿಂದ ಜನವರಿ, ಫೆಬ್ರವರಿ, ಮಾರ್ಚ್ 3ನೇ ತಿಂಗಳು, ಏಪ್ರಿಲ್ 1ನೇ ತಾರೀಕಿಂದ ಆಚೆಗೆ ಸಂತಾನಕ್ಕೆ ಮಾಡುವ ಪ್ರಯತ್ನಗಳು ಸ್ವಲ್ಪ ಯಶಸ್ಸು ಕಡಿಮೆ. ಆದರೂ ಮೇ 15ರ ತನಕ ಗುರುಬಲ ಇರುತ್ತೆ, ಆದ್ದರಿಂದ ಪ್ರಯತ್ನ ಮಾಡಬಹುದು ಸಂತಾನಕ್ಕೆ ಬೇಕಾದಂಥ ಪ್ರಯತ್ನ ಮಾಡೋರು. ಇನ್ನು ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರು ಏಪ್ರಿಲ್ 1ನೇ ತಾರೀಕು ನಂತರ ಪಂಚಮಕ್ಕೆ ಶನಿ ಬರ್ತಾನಲ್ಲ, ಸೊ ಮಕ್ಕಳು ದಾರಿ ತಪ್ಪದಂಗೆ ನೋಡ್ಕೊಳ್ಳಿ, ಅಥವಾ ಮಕ್ಕಳಿಂದಾಗಿ ನಿಮಗೆ ನಿಮ್ಮಿಂದ ಮಕ್ಕಳ ಏನೋ ಸಮಸ್ಯೆ ಆಗದಂಗೆ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳ ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟಾಗಿ ನೋಡಬೇಕಾಗತ್ತೆ ನೀವು. ಆಮೇಲೆ ಏಪ್ರಿಲ್ ನಂತರ ಅದು ದೊಡ್ಡ 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 ಕೆಲಸಗಳಿಗೆಲ್ಲ ಕೈ ಹಾಕೋಕೆ ಹೋಗ್ಬಿಡಿ. ಪಂಚಮ ಶನಿ ಬಂದಾಗ ಎಲೆ ಮರೆಕಾಯಿ ಥರ ಇರ್ಬೇಕು, ನಾವು ನೀವು ಇರೋದೇ ಯಾರಿಗೂ ಗೊತ್ತಾಗಬಾರ್ದು, ಅಷ್ಟು ಸೈಲೆಂಟಾಗಿರ್ಬೇಕು ನೀವು. ಇನ್ನು ಕೋರ್ಟು ಕಚೇರಿ ಇತ್ಯಾದಿ ಏನೇ ಇದ್ರೂ ಕೂಡ ಸಂಧಾನ ಮಾಡ್ಕೊಂಬಿಡ್ರಿ, 3 ತಿಂಗಳೊಳಗೆ ಸಂಧಾನ ಮಾಡ್ಕೊಂಬಿಡ್ರಿ. ಎಷ್ಟು ಬರುತ್ತೋ ಅಷ್ಟು ನಿಮ್ಮ ಪಾಲಿ ಬಂದಿದ್ದು ಪಂಚಾಮೃತ, ಸಂಧಾನ ಮಾಡ್ಕೊಂಬಿಡ್ರಿ. ಇಲ್ಲ ನಾನು ಫೈಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು, ನೀವು ಮಿನಿಮಮ್ 2-2.5 ವರ್ಷ ಫೈಟ್ ಮಾಡ್ಕೊಂಡು ಆಮೇಲೆ ತಗೋಬೋದು. 10 ವರ್ಷ ಆಗಲಿ ಬಿಡ್ರಿ, ನಾನು ಫೈಟ್ ಮಾಡೋನೆ ಅನ್ನೋಂಥ ಕೇಸ್ಗಳು ಬೇಕಾದ್ರೆ ಮಾಡ್ಕೊಳ್ಳಿ, ಅದನ್ನು ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಿಮಗೆ ಬೇಗ ತೀರ್ಮಾನ ಬೇಕಾಗಿರುವಂಥದ್ದು ಕೇಸ್ಗಳಾಗಿದ್ದರೆ ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ಸೆಟಲ್ ಮಾಡ್ಕೊಂಬಿಡ್ರಿ. ಇನ್ನು ಸಾಲಾದಿ ವಿಚಾರಗಳಿಗೆ ಬಂದರೆ ದಯವಿಟ್ಟು ಸಾಲ ಕೊಡಬೇಡಿ, ಸಾಲ ತಗೊಬೇಡಿ, ಸಾಲ ಕೊಡಿಸ್ಬೇಡಿ, ಇದು 3ರಿಂದ ದೂರ ಇರಿ. ಜಾಸ್ತಿ ಸಾಲಗಳಿದೆಯಾ, ಮೊದಲ 6 ತಿಂಗಳೊಳಗೆ ಆದಷ್ಟು, ಯಾಕೆಂದರೆ ಒಂದೇ ಸಲ ಸಾಲ ತೀರ್ಸೋಕ್ಕಾಗಲ್ಲ, ತುಂಡು ತುಂಡಾಗಿ ಏನೋ ಮಾಡಿ ಒಟ್ಟ ಸಾಲ ತೀರಿಸ್ಬಿಡಿ, ಹೊಸ ಸಾಲ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಸಾಲ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಬಿಸ್ನೆಸ್ಸಲ್ಲಿ, ಪಂಚಮ ಶನಿ ನೋ ನ್ಯೂ ಇನ್ವೆಸ್ಟ್ಮೆಂಟ್ಸ್, ಹೊಸ ಇನ್ವೆಸ್ಟ್ಮೆಂಟ್ಸೇ ಮಾಡಬಾರ್ದು. ಎರಡನೇದಾಗಿ ನಿಮ್ಮ ಹೆಸರಲ್ಲಿ ಬಿಸ್ನೆಸ್ ನಡೀತಾ ಇದೆ ಅಂದರೆ ನಿಮ್ಮ ವೈಫ್ ಹೆಸರಲ್ಲೋ, ತಂದೆ ಹೆಸರಲ್ಲೋ, ತಾಯಿ ಹೆಸರಲ್ಲೋ, ಯಾರು ಜಾತಕ ಚೆನ್ನಾಗಿರುತ್ತೆ ಅವ್ರ ಹೆಸರಲ್ಲಿ ಬಿಸ್ನೆಸ್ ಶಿಫ್ಟ್ ಮಾಡಿಬಿಟ್ಟು ನೀವು ಒಳ್ಳೆ ಕೆಲಸಗಾರರ ಥರ ಕೆಲಸ ಮಾಡಿ ನಿಮ್ಮ ಅಂಗಡಿಯಲ್ಲಿ ಕೂಡ. ಆಯ್ತಲ್ವಾ, ದೊಡ್ಡದಾಗ ನಾವೇನೋ ಮಾಡೋಕೆ ಹೋಗ್ತೀನಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದ ವಿಚಾರಕ್ಕೆ ಬಂದರೆ ಪಂಚಮ ಶನಿ ಬರೋ ತನಕ ತೊಂದರೆ ಇಲ್ಲ, ಒಂದು 6 ತಿಂಗಳು. ನಂತರ ಬ್ಯಾಕ್ ಪೇನ್, ಬೆನ್ನು ಸೊಂಟ ತುಂಬ ನೋವು ಬರುತ್ತೆ, ಬೆನ್ನು ನೋವು ತುಂಬ ಜಾಸ್ತಿ ಬರುತ್ತೆ, ಸ್ವಲ್ಪ ಹಿರಿಯರಿಗೆ ಮೊಣಕಾಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಸೊಂಟ ನೋವು ಲೇಡೀಸ್ಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಪೀರಿಯಡ್ಸ್ ಎಲ್ಲ ಪ್ರಾಬ್ಲಮ್ ಆಗೋದು, ಏರ್ಪೇರ್ ಆಗೋದು ಎಲ್ಲ ಸ್ವಲ್ಪ 6 ತಿಂಗಳ ನಂತರ ಸ್ವಲ್ಪ ಜಾಸ್ತಿ ಇದೆ. ಈ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ಬಹುಶಃ ಸ್ಟಾರ್ಟಿಂಗಿಂದಲೇ ಬಂದ್ಬಿಡುತ್ತೆ ನಿಮಗೆ, ಯಾಕಂದರೆ ಕುಜ 1-2-3 ತಿಂಗಳು ನಿಜ ಸ್ಥಿತಿ ಸ್ವಲ್ಪ ಎಫೆಕ್ಟ್ ಹೊಡೆಯುತ್ತೆ, ವೃಶ್ಚಿಕ ರಾಶಾಧಿಪತಿನೇ ಆಗಿರ್ತಾನೆ. ಆದ್ದರಿಂದ ಆಮೇಲೆ ಈ ಹೋಲ್ ವರ್ಷದಲ್ಲಿ ಮೊದಲ 2-3 ತಿಂಗಳು ನಿಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಲೋ ಬಿ ಪಿ, ಹೈ ಬಿ ಪಿ, ಸ್ತ್ರೀಯರಿಗೆ ಪೀರಿಯಡ್ ಪ್ರಾಬ್ಲಮ್. ನಂತರ ಎಲ್ಲರಿಗೂ ಒಂದೇ ಹೋಲಲ್ಲಿ ನೋಡಿದಾಗ ಸೊಂಟ ನೋವು, ಬೆನ್ನು ನೋವು, ಮೊಣಕಾಲು ನೋವು
ಒಂದು 6 ತಿಂಗಳ ನಂತರ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆನ್ನು ಒನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಅದು ಕಂಟಿನ್ಯೂ ಆಗ್ಬಿಡುತ್ತೆ. ಅದು ಸ್ಟಾರ್ಟ್ ಆಗೋದು ಏನಕ್ಕೇನೆ ಅರ್ಥ ಮಾಡ್ಕೊಳ್ಳಿ, ಪಂಚಮ ಶನಿಯಿಂದ ಸ್ಟಾರ್ಟ್ ಆಗೋದು ಜ್ಯೋತಿಷ್ಯ ರೀತಿಯ. ಸಾಮಾನ್ಯವಾಗಿ ವಾತ ಸಮಸ್ಯೆ ಆಗುತ್ತೆ ನಿಮಗೆ. ವಾತ ಅಂದರೆ ಏನು ಅಂತಂದು ನಿಮಗೆ ಯೂಟ್ಯೂಬಲ್ಲಿ ಹಾಕಿ ನಿಮ್ಗೆ ಗೊತ್ತಾಗುತ್ತೆ. ವಾತ ಸಮಸ್ಯೆ ಜಾಸ್ತಿ ಆಗುತ್ತೆ. ಫ್ಯಾನ್ ಕೆಳಗಡೆ ಮಲ್ಕೋಬಾರ್ದು ನೀವು, ಆ್ಯಕ್ಚುಲಿ ಫ್ಯಾನ್ ಹಾಕೊಂಡು ಜೋರ ಫ್ಯಾನ್ ಹಾಕೊಂಡೆಲ್ಲ ಮಲಗಬಾರ್ದು. ಓಪನ್ ಆಗಿ ಟೂ ವೀಲರು ತುಂಬ ಗಾಳಿ ಓಡಿಸಿ ಬಡಿಯೋತ್ರ ನಿಮಗೆ ಓಡಿಸುವಂಥದ್ದೆಲ್ಲ ಮಾಡಬಾರ್ದು. ನಾರ್ಮಲಿ ವಾತ ಸಮಸ್ಯೆ ಅದರಿಂದನೇ ಜಾಸ್ತಿ ಆಗೋದು. ಈ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಮಸಾಜ್ ಮಾಡ್ಕೊಳ್ತಾರೆ, ಅದು ತುಂಬ ಒಳ್ಳೇದು. ಆ್ಯಕ್ಚುಲಿ ನಿಮಗೆ ವಾತ ಸಮಸ್ಯೆಯಿಂದನೇ ಬೆನ್ನುವು ಸ್ಟಾರ್ಟ್ ಆಗುತ್ತೆ. ವಾತದಿಂದಾಗಿ ಸ್ವಲ್ಪ ಅಜೀರ್ಣಗಳು ಸ್ಟಾರ್ಟ್ ಆಗುತ್ತೆ. ವಾತದಿಂದ ಪಿತ್ತ ಆಗಿ ಪಿತ್ತದಿಂದ ಸ್ವಲ್ಪ ಅಜೀರ್ಣಗಳು ಜಾಸ್ತಿ ಆಗುತ್ತೆ. ಅಂದರೆ ತಿಂದಿದ್ದು ಸರಿಯಾಗಿ ಜೀರ್ಣ ಆಗಲ್ಲ. ಅಗ್ನಿಮಾಂದ್ಯ ಅಂತ ಕರಿತೀವಿ ನಾವು ಅದನ್ನು ಆಯುರ್ವೇದದಲ್ಲಿ. ಸೊ ಅದು ಜಾಸ್ತಿಯಾಗಿ ನೀವೇನು ಫುಡ್ ತಗೊಳ್ತೀರಲ್ಲ ಅದರಿಂದ ಸಿಗಬೇಕಾದಂತಹ ವಿಟಮಿನ್ಸ್ ಪ್ರೋಟೀನ್ಸ್ ಅನ್ನೋದಿಲ್ಲ, ಅದು ಸರಿಯಾಗಿ ಸಿಗದೆ ಶರೀರಕ್ಕೆ ಏನು ಬೇಕೋ ಅದು ಸಿಗದೆ ನ್ಯೂಟ್ರಿಷನ್ನ ಕೊರತೆಯಿಂದಾಗಿ ಬೆನ್ನು ಸೊಂಟನೋ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಇಂಗ್ಲೀಷ್ ಡಾಕ್ಟ್ರು ಅಥವಾ ಇದ್ರ ಕಡೆ ಹೋದಾಗ ಏನಾಗುತ್ತೆ, ಅದು ಬೇರೆ ಬೇರೆ ಥರ ಅದು ಬೇರೆ ಏನೇನೋ ರೀಸನ್ ಹೇಳಿ ಏನಾದರೂ ಆಪರೇಷನ್ ಮಾಡಬೇಕು ಮತ್ತೊಂದು ಏನೊಂದು ಹೇಳ್ಬಿಡ್ಬೋದು. ತುಂಬ ಹೆದರ ಕೇಳೋಕೆ ಹೋಗ್ಬೇಡಿ, ಒಂದು ಬಿಟ್ಟು 4 ಡಾಕ್ಟರ್ಗಳು ಕೇಳಿ, ನನ್ನ ಪ್ರಕಾರ ಆಯುರ್ವೇದಿಕ್ ಡಾಕ್ಟರ್ನ ಹುಡುಕೊಳ್ಳಿ, ಅದು ನಿಮಗೆ ಉತ್ತಮ ಆಗಿರುತ್ತೆ. ಆಯ್ತಲ್ವಾ, ಅದು ನಿಮಗೆ ಅತ್ಯುತ್ತಮವಾದಂಥದ್ದು ಆಯುರ್ವೇದಕ್ಕಾಗಿಡು. ಆಹಾರ ಕ್ರಮಗಳನ್ನ ಸರಿ ಮಾಡ್ಕೊಳ್ತಕ್ಕಂಥದ್ದು ತುಂಬ ಏನು ಟೂ ವೀಲರ್ ಓಡಿಸುವಂಥವ್ರಿಗೆ ಇದೆಲ್ಲ ಬೆನ್ನೋಗಿ ಸಾಮಾನ್ಯವಾಗಿರುತ್ತೆ ಅಲ್ವಾ. ಒಂದಿಷ್ಟು ವ್ಯಾಯಾಮ ಆದಿಗಳು ಮಾಡ್ಕೊಳ್ಬೇಕು. ವೈಯಕ್ತಿಕ ಜಾತಕ ತುಂಬ ಇಂಪಾರ್ಟೆಂಟು. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ಫೋನ್ ಮೂಲಕನೋ ಅಥವಾ ನೇರ ಭೇಟಿ ಮೂಲಕನೋ ನೇರವಾಗಿ ಬಂದು ನನ್ನ ಭೇಟಿ ಮಾಡೋ ಒಂದು ಫೋನ್ ಕನ್ಸಲ್ಟೆನ್ಸ್ ತಗೊಳ್ಳೋದು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ನಿಮಗೆ ಯಾವ ದೇಶ ನಡೆಯಲಿದೆ, ಯಾವ ಭುಕ್ತಿ ನಡೆಯಲಿದೆ, ಅಂತರ್ಭುಕ್ತಿ ಯಾವ ನಡೆಯಲಿದೆ, ಏನೇನು ಚೇಂಜಸ್ ಆಗಲಿದೆ, ಆಮೇಲೆ ಈ ಗ್ರಹಸ್ಥಿತಿಗಳು ನಿಮ್ಮ ವೈಯಕ್ತಿಕ ಜಾತಕದ ಒಂದು ಗ್ರಹಸ್ಥಿತಿಗಳಿಗೆ ಯಾವ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ, ನೀವು ಜಾಬ್ ಚೇಂಜ್ ಮಾಡ್ಬೋದಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ ಅಥವಾ ಬೇರೆ ಏನಾದ್ರು ಮಾಡ್ಬೋದಾ, ಒಂದು ಕ್ವಶನ್ ಮಾರ್ಕ್ ಇರುತ್ತಲ್ಲ. ಸೊ ಅದಕ್ಕೊಂದು ಉತ್ತರ ಕಂಡುಹಿಡ್ಕೊಳ್ಳೋಕೆ ಒಳ್ಳೇದಾಗುತ್ತೆ. ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್, ಇದು ಸರಿಯಾದ ಸಮಯ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋಕ್ಕೆ. ಸೊ ನಿಮ್ಮ ಒಂದು ಅನಿಸಿಕೆ ಯಾವ ರೀತಿ ಆಗುತ್ತೋ ಮಾಡಿ, ಒಳ್ಳೆದಾಗಲಿ, ಒಟ್ಟ ಒಳ್ಳೆದಾಗಲಿ, ನಾನು ಹೇಳಿದಂಥ ನೆಗೆಟಿವ್ಸ್ ಎಲ್ಲ ಸುಳ್ಳಾಗಿ ಹೋಗಲಿ, ಪಾಸಿಟಿವ್ಸ್ ಮಾತ್ರ ಸತ್ಯ ಆಗಲಿ ಅಂತ ಹೇಳ್ತೇನೆ. ಇನ್ನು ಈ ಒಂದು 2025 ಇಸ್ವಿಯಲ್ಲಿ 8 ಅನ್ನುವ ಸಂಖ್ಯೆಯನ್ನು ದಯವಿಟ್ಟು ಬಳಸೋಕೆ ಹೋಗಬೇಡಿ, ತುಂಬ ಹೊಡ್ತಾ ಕೊಡುತ್ತೆ. ಬ್ಲೂ ಕಲರ್ ಬೈಸ್ ಬಳಸೋಕೆ ಹೋಗ್ಬೇಡಿ, ತುಂಬ ಹೊಡ್ತಾ ಕೊಡುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು 3-4 ತಿಂಗಳು ರೆಡ್ ಕಲರ್ ಬಳಸೋಕೆ ಹೋಗಬೇಡಿ. ಇನ್ನು ಬಳಸಬೇಕು ಅಂತಂದರೆ ವೈಟ್ ಲೈಟ್ ಕಲರ್ಸ್ಗಳು, ಲೈಟಿಸ್ಟ್ ಯೆಲ್ಲೋ ಕಲರ್ಸ್ಗಳು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಬಳಸಿ. ಪಾಸಿಟಿವ್ಸ್ ಏನಿಲ್ವ, ಪಾಸಿಟಿವ್ಸಲ್ಲಿ ಇನ್ನೊಂದು ಒಂದು ಪಾಸಿಟಿವ್ ಇದೆ. ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯರ ಯಜಮಾನರ ಆರೋಗ್ಯ ಏನಾದ್ರು ಹಾಳಾಗಿದ್ರೆ ಅದು ಸರಿ ಹೋಗುತ್ತೆ. ನಿಮಗೆ ಗುರುಬಲ ಮುಗಿದ ಮೇಲೆ ಮೇಯಿಂದ ಆಚೆಗೆ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರ ಗಂಡನ ಆರೋಗ್ಯ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿದೆ ಅದೊಂದು ವಿಚಾರದಲ್ಲಿ. ಸೊ ಆ ಥರ ಒಳ್ಳೊಳ್ಳೆದಾಗ್ತಿರ್ತದೆ ಬೇರೆ ಬೇರೆ ರೀತಿಯಲ್ಲಿ. ಪ್ರತಿ ತಿಂಗಳು ಮಾಸ ಭವಿಷ್ಯ ಮಾಡಿದಾಗ ಪ್ರತಿ ತಿಂಗಳು ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ, ಅದೇನು ಹೇಳ್ತಾ ಇರ್ತೀನಿ, ಪರಿಹಾರಗಳು ಮಾಡ್ತಾ ಇರ್ತೇವೆ. ಸೊ ಒಳ್ಳೇದಾಗಲಿ, ವೀಡಿಯೋ ಶೇರ್ ಮಾಡಿ, ಲೈಕ್ ಮಾಡ್ಲಿಕ್ಕೆ ಮಾಡಿಬಿಡಿ, ವಾಟ್ಸಪ್, ಫೇಸ್ಬುಕ್, ಮೆಸೇಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಆದಷ್ಟು ಜಾಸ್ತಿ ವೀಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವೀಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಿಬಿಡಿ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆ ಹೇಳಿದರೆ ಕಮೆಂಟ್ ಹಾಕಿ ಮುಂದಿನ ವೀಡಿಯೋಗಳು ಅದರ ರಿಲೇಟೆಡ್ ಆಗಿ ಮಾಡೋಣ. ಲೈವ್ ಬಂದಾಗಾರು ಅದ್ರ ಬಗ್ಗೆ ಹೇಳೋಣ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋಪ ಬಂತು. ನಾರಾಯಣ ನಾರಾಯಣ ನಾರಾಯಣ.